ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋ ಬಹಳಷ್ಟು ಮಹತ್ವದ ವಿಡಿಯೋ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ ನಿಮಗೆ ನೀಡ್ತಾ ಇದ್ದೀನಿ, ಅದು 7ನೇ ವೇತನ ಆಯೋಗದ ಕುರಿತಾಗಿ. ನೋ ಎಕ್ಸಾಕ್ಟ್ ಹೈ ಇನ್ ಅಪ್ಕಮಿಂಗ್ ಪೇ ಕಮಿಷನ್. ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಮುಂಬರುವ ದಿನದಲ್ಲಿ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಒಂದು 6 ತಿಂಗಳ ಅವಧಿ 7ನೇ ವೇತನ ಆಯೋಗದ ಕುರಿತಾಗಿ ಮುಂದೂಡಲಾಗಿದೆ. ವೀಕ್ಷಕರೇ, ಅದಾದ ನಂತರ ನಮ್ಮ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ನಮ್ಮ ರಾಜ್ಯ ಸರ್ಕಾರಿ ನೌಕರರ ವೇತನ ಎಷ್ಟಾಗಲಿದೆ, ಇವತ್ತಿನ ವಿಡಿಯೋದಲ್ಲಿ ಮುಂಬರುವ 7ನೇ ವೇತನ ಆಯೋಗದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ಮೂಲ ವೇತನ ಎಷ್ಟಾಗಲಿದೆ ಎಂದು ನಿಮಗೆ ಒಂದು ಸ್ಪಷ್ಟವಾದ ಮಾಹಿತಿ ನೀಡ್ತಾ ಇದ್ದೇನೆ. ವೀಕ್ಷಕರೇ, 7ನೇ ವೇತನ ಆಯೋಗದ ನಿಖರ ಮಾಹಿತಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಲಭ್ಯವಿರುತ್ತೆ. ವೀಕ್ಷಕರೇ, ನಮ್ಮ ನೂತನ ಸರ್ಕಾರದಿಂದ ಹಲವಾರು ಬದಲಾವಣೆ ಆಗ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ 7ನೇ ವೇತನ ಆಯೋಗದ ಒಂದು ಬೃಹತ್ ಬದಲಾವಣೆಯ ಮಾಹಿತಿ ನೀಡ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಸರ್ಕಾರಿ ನೌಕರರ ಸಂಘವು ನಮ್ಮ 7ನೇ ವೇತನ ಆಯೋಗಕ್ಕೆ ಬಹಳಷ್ಟು ಬೇಡಿಕೆಯನ್ನಿಟ್ಟಿದೆ. ಅದರಲ್ಲಿ ಮೂಲ ವೇತನ ಹೆಚ್ಚಳ ಮತ್ತು ಇನ್ನೂ ಹಲವಾರು ಫ್ಯಾಕ್ಟರ್ಸ್ಗಳಿವೆ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಮ್ಮ ಒಂದು ಖುಷಿ ಕೊಡುವಂತ ಒಂದು ವಿಚಾರ, ಅದು ನಿಮ್ಮ ಬೇಸಿಕ್ ಸ್ಯಾಲ್ರಿ ಕುರಿತಾಗಿ. ಇಲ್ಲಿ ನಾನು ನಿಮಗೆ ಎಕ್ಸಾಕ್ಟ್ ಹೈಕ್ ಕುರಿತಾಗಿ ಮಾಹಿತಿ ನೀಡ್ತಾ ಇದ್ದೀನಿ. ವೀಕ್ಷಕರೇ, ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್ ಮೊದಲನೇ ಬಾರಿಗೆ ಅಥವಾ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಿಗೆ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಒಳ್ಳೆ ಒಳ್ಳೆ ಮಾಹಿತಿ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿ ಒಳ್ಳೆ ಒಳ್ಳೆ ಮಾಹಿತಿ ನೀವು ಪಡ್ಕೋಬಹುದು. ಮತ್ತು ವಿಡಿಯೋ ನೋಡಿದ ನಂತರ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರಿಪ್ಷನ್ ಮೂಲಕ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡ್ತೀರಿ ಅಂತ ಒಂದು ಆಶಾಭಾವನೆಯೊಂದೇ ಈ ವಿಡಿಯೋ ಮಾಡಿದ್ದೀನಿ. ವೀಕ್ಷಕರೇ, ಮತ್ತು ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ನಾನು ಶೇರ್ ಮಾಡಿದ್ದೀನಿ, ಅಲ್ಲಿ ಕೂಡ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗ್ಬೋದು. ವೀಕ್ಷಕರೇ, ಮತ್ತು ಇನ್ನೊಂದು ತೆಗಳಿಕೆಯ ಸಂದೇಶಗಳು ದಯವಿಟ್ಟು ಯಾರೂ ಹಾಕಬಾರ್ದು. ನಿಮಗೆ ಇಷ್ಟ ಆದರೆ ಇಗ್ನೋರ್ ಮಾಡಿ, ನಿಮಗೆ ಇಷ್ಟ ಆಗದೇ ಇದ್ದರೆ ಪ್ಲೀಸ್ ದಯವಿಟ್ಟು ಯಾರು ಅನ್ನೆಸೆಸರಿ ಕಮೆಂಟ್ ಹಾಕಬೇಡಿ. ಇಷ್ಟ ಆದರೆ ಮತ್ತು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ತಮ್ಮಲ್ಲಿ ಒಂದು ಕಳಕಳಿಯಿಂದ ವಿನಂತಿಸ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಹಾಗಾದರೆ ನಿಮ್ಮ ಸಮಯ ವ್ಯರ್ಥ ಮಾಡದೆ ಪ್ರಾರಂಭ ಮಾಡ್ತಾ ಇದ್ದೀನಿ, ದಯವಿಟ್ಟು ಫಾಲೋ ಮಾಡಿ. 2024ನೇ ಸಾಲಿನಲ್ಲಿ 7ನೇ ವೇತನ ಆಯೋಗದಲ್ಲಿ ನಮ್ಮ ನೌಕರರಿಗೆ ಬದಲಾಗಿ ಸಿಗುವಂಥ ಒಂದು ವೇತನದ ಲೆಕ್ಕಾಚಾರ ಈ ವಿಡಿಯೋ ಮುಖಾಂತರ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ನೀಡ್ತಾ ಇದ್ದೀನಿ. ವೀಕ್ಷಕರೇ, ಇಲ್ಲಿ ನಿಮ್ಮ ಮೂಲ ವೇತನ ಯಾವ ರೀತಿ ಬದಲಾಗುತ್ತೆ ಮತ್ತು ಸದ್ಯಕ್ಕೆ ತುಟ್ಟಿ ಭತ್ತೆ 38.75% ಸರ್ಕಾರ ನೀಡ್ತಾ ಇದೆ. ನಿಮಗೆ 31ರಿಂದ 4% ಹೆಚ್ಚಳ ಮಾಡಿದಲ್ಲಿ, 35% ಆದಲ್ಲಿ, ಅದಾದ ನಂತರ 35ರಿಂದ 3.75% ಹೆಚ್ಚಳ ಮಾಡಿತ್ತು, ಈಗ 38.75%ಗೆ ಬಂದು ನಿಂತಿದೆ. ಹಾಗಾದರೆ ವೆರಿ ವೆರಿ ಇಂಪಾರ್ಟೆಂಟ್, 7ನೇ ವೇತನ ಆಯೋಗದಲ್ಲಿ ನಿಮ್ಮ ಸ್ಯಾಲ್ರಿ ಎಷ್ಟಾಗತ್ತೆ ಅಂತ ಒಂದು ಮಾಹಿತಿ ನೀಡ್ತಾ ಇದ್ದೀನಿ. ವೀಕ್ಷಕರೇ, 17,650ರಿಂದ 6ನೇ ವೇತನ ಆಯೋಗದಲ್ಲಿ ಮೂಲ ವೇತನ 33,450ಕ್ಕೆ ಬದಲಾಗುತ್ತೆ. ಅದೇ ರೀತಿ 18,100, 18,550, 19,000 ರೂಪಾಯಿ ಈ 5ನೇ ವೇತನ ಆಯೋಗದಲ್ಲಿ ನಮ್ಮ ನೌಕರರು ಇಷ್ಟು ಮೂಲ ವೇತನ ಪಡೆಯುತ್ತಿದ್ದರೆ ಅವರಿಗೆ 33,450 ಪರಿವರ್ತನೆ, ಒಂದು ಬೃಹತ್ ಪರಿವರ್ತನೆ ಆಗುತ್ತೆ. ವೀಕ್ಷಕರೇ, ಈ ಪರಿವರ್ತನೆಗೆ ಈಗ ಅಂದರೆ ಈ ಸದ್ಯಕ್ಕೆ ಇರುವಂಥ ಮೂಲ ವೇತನಕ್ಕೆ 12,962 ರೂಪಾಯಿ ಡಿಆರ್ಎನ್ಎಸ್ ಅಲವೆನ್ಸ್ ನಿಮಗೆ ಸಿಗ್ತಾ ಇದೆ. ನೀವು ಗಮನಿಸಬಹುದು ವೀಕ್ಷಕರೇ, 5ರಿಂದ 6ನೇ ವೇತನ ಆಯೋಗದಲ್ಲಾದಂಥ ಒಂದು ಮೂಲ ವೇತನದಲ್ಲಿ ಬದಲಾವಣೆ ಒಂದು 70, 75, 80, 85ವರೆಗೂ ಪ್ರತಿಯೊಂದು ಮೂಲ ವೇತನದ ಹೆಜ್ಜೆ ಹೆಜ್ಜೆಯಲ್ಲಿ ನೀವು ಹೈಕ್ ಗಮನಿಸಬಹುದು. ವೀಕ್ಷಕರೇ, ಇದಕ್ಕೆ ಈ 6ನೇ ವೇತನ ಆಯೋಗದಲ್ಲಿ ನಿಮಗೆ ಸಿಗ್ತಾ ಇರುವಂಥ ಒಂದು ಮೂಲ ವೇತನ ಮತ್ತು ನಿಮಗೆ ಡಿಆರ್ಎನ್ಎಸ್ ಅಲವೆನ್ಸ್ ಇವೆಲ್ಲ ಅಂಶಗಳನ್ನು ಸೂತ್ರದೊಂದಿಗೆ ವಿಲೀನಗೊಳಿಸಿ ಮಿಲನ ಮಾಡಿದಾಗ ನಿಮಗೆ ಒಂದು 62,000ರಿಂದ 63,000 ರೇಂಜ್ನಲ್ಲಿ ನಿಮಗೆ ಸ್ಯಾಲ್ರಿ ದೊರಕುವ ಎಲ್ಲ ಸಾಧ್ಯತೆ ಇದೆ. ಅದಾದ ನಂತರ 19,500ರಿಂದ 34,300ಕ್ಕೆ ಬದಲಾಗತ್ತೆ. 13,791 ರೂಪಾಯಿ ಡಿ ಎ, 63,500 ನಿಮ್ಮ ಸ್ಯಾಲ್ರಿ ಕೂಡ ಸಿಗುವ ಎಲ್ಲ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ. 20,000ರಿಂದ 35,150 ರೂಪಾಯಿಗೆ ನಿಮ್ಮ ಬೇಸಿಕ್ ಬದಲಾದಲ್ಲಿ 13,621 ರೂಪಾಯಿ ಡಿ ಎ, 64,000 ರೂಪಾಯಿ ಸ್ಯಾಲ್ರಿ ಆಗುತ್ತೆ. 20,500ರಿಂದ 36,000ಗೆ ಬದಲಾದಲ್ಲಿ 13,950 ರೂಪಾಯಿ ಡಿ ಎ, 64,000 ಸ್ವಲ್ಪ ಹೆಚ್ಚು ಕಡಿಮೆ ನಿಮ್ಮ ಒಂದು ವೇತನ ಕೂಡ ಸಿಗುವ ಎಲ್ಲ ಸಾಧ್ಯತೆ ಇದೆ.
21,000 ದಿಂದ 36,950ಕ್ಕೆ ಬದಲಾದಲ್ಲಿ 14,318 ರೂಪಾಯಿ ನಿಮ್ಮ ಒಂದು ತುಟ್ಟಿ ಭತ್ಯೆ 64,500 ಚಿಲ್ಲರೆ ಮೊತ್ತ ನಿಮ್ಮ ಸ್ಯಾಲರಿ ಕೂಡ ಸಿಗುವ ಸಾಧ್ಯತೆ ಇದೆ. 21,600ರಿಂದ 37,900ಕ್ಕೆ ಬದಲಾದಲ್ಲಿ 14,686 ರೂಪಾಯಿ ನಿಮ್ಮ ಒಂದು ಡಿಯರ್ನೆಸ್ ಅಲವೆನ್ಸ್, 65,000 ರೂಪಾಯಿ ನಿಮ್ಮ ಒಂದು ಸ್ಯಾಲರಿ ಕೂಡ ಸಿಗುವ ಸಾಧ್ಯತೆ ಇದೆ. ಅದೇ ರೀತಿ 22,700ರಿಂದ 39,800 ರೂಪಾಯಿ ಬೇಸಿಕ್ ಬದಲಾದಲ್ಲಿ ಇದಕ್ಕೆ 15,423 ರೂಪಾಯಿ ಡಿಎ 65,000 ಪ್ಲಸ್ ಸಿಆರ್ ಮೊತ್ತ ನಿಮಗೆ ಸಿಗುವ ಸಾಧ್ಯತೆ ಇದೆ. 22,800 ರೂಪಾಯಿ 5ನೇ ಆಯೋಗದ ಬೇಸಿಕ್ 40,900ಕ್ಕೆ ಬದಲಾಗುತ್ತೆ. 15,849 ರೂಪಾಯಿ ನಿಮಗೆ ಸದ್ಯಕ್ಕೆ 38.75%ಗೆ ಸಿಗ್ತಾ ಇರುವಂತಹ ತುಟ್ಟಿ ಭತ್ಯೆ. 65,500 ನಿಮಗೆ ಒಂದು ಸ್ಯಾಲ್ರಿ ಕೂಡ ಪರಿವರ್ತನೆ ಆಗುವ ಸಾಧ್ಯತೆ ಇದೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡೋಕ್ಕೆ ಮಾತ್ರ. ಸರ್ಕಾರ ಅಧಿಕೃತವಾಗಿ 7ನೇ ವೇತನ ಆಯೋಗ ಬಿಡುಗಡೆ ಮಾಡುವಂತಹ ಡೇಟಾ ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ಆದರೆ ಇಲ್ಲಿ ನಿಖರತೆ ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಅತ್ಯಂತ ಕುಲಂಕುಷವಾಗಿ ಚರ್ಚಿಸಿದಂತಹ ಮಾಹಿತಿ ಆಗಿರುತ್ತೆ. ಸರ್ಕಾರ ಚೂರು ವ್ಯತ್ಯಾಸ ಮಾಡಿದರೆ ಮಾತ್ರ ಡೇಟಾ ಅಲ್ಟರ್ ಆಗುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ, ಮುಂದಿನ ಸರದಿ 23,400ರಿಂದ 42,000ಕ್ಕೆ ಬದಲಾದಲ್ಲಿ 16,775 ರೂಪಾಯಿಗೆ 67,000 ರೂಪಾಯಿ ಸಂಬಳ ಸಿಗುವ ಸಾಧ್ಯತೆ ಇದೆ. 20,000ರಿಂದ 43,100 ರೂಪಾಯಿ, 16,701 ರೂಪಾಯಿ ಡಿಎ, 68,000 ರೂಪಾಯಿ ನಿಮ್ಮ ಸ್ಯಾಲರಿ. 24,600ರಿಂದ 44,700ಕ್ಕೆ ಬದಲಾದಲ್ಲಿ 17,128 ರೂಪಾಯಿ ನಿಮ್ಮ ತುಟ್ಟಿ ಭತ್ಯೆ, 69,000ಕ್ಕಿಂತ ಅಧಿಕದ ಮೊತ್ತ ನಿಮ್ಮ ಒಂದು ಸ್ಯಾಲರಿ ಕೂಡ ಸಿಗುವ ಸಂಭವ ತುಂಬಾನೇ ಇದೆ. 25,000ರಿಂದ 45,300 ರೂಪಾಯಿ, ಇಲ್ಲಿ ನೋಡಿ ವೀಕ್ಷಕರೇ, ಒಂದು 20,000 ರೂಪಾಯಿ ಹೆಚ್ಚಳವಾಗಿರುವುದು ನೀವು ಗಮನಿಸಬಹುದು. 17,500 ಚಿಲ್ಲರೆ ಮೊತ್ತ ಡಿಎ ಸಿಗ್ತಾ ಇದೆ. 69,000ಕ್ಕಿಂತ ಅಧಿಕದ ಮೊತ್ತ ನಿಮ್ಮ ಒಂದು ಸ್ಯಾಲರಿ ಕೂಡ ಸಿಗುವ ಎಲ್ಲ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. 26,000 ರೂಪಾಯಿ 5ನೇ ಆಯೋಗದ ಬೇಸಿಕ್ 46,400ಕ್ಕೆ ಬದಲಾದಲ್ಲಿ 17,980 ರೂಪಾಯಿ ಡಿಎ, 70,000ಕ್ಕಿಂತ ಅಧಿಕ ಮೊತ್ತ ನಿಮ್ಮ ಒಂದು ಸ್ಯಾಲರಿ ಕೂಡ ಸಿಗುವ ಸಾಧ್ಯತೆ ಇದೆ. 26,700ರಿಂದ 47,650 ರೂಪಾಯಿ, 18,464 ರೂಪಾಯಿ ನಿಮ್ಮ ಒಂದು ತುಟ್ಟಿ ಭತ್ಯೆಗೆ, 70,000ಕ್ಕಿಂತ ಜಾಸ್ತಿ ನಿಮ್ಮ ಒಂದು ಗ್ರಾಸ್ ಸ್ಯಾಲರಿ ಸಿಗುವ ಸಾಧ್ಯತೆ ಇದೆ. 27,400ರಿಂದ 48,900ಕ್ಕೆ 18,949 ರೂಪಾಯಿ ತುಟ್ಟಿ ಭತ್ಯೆ, 70,000 ಪ್ಲಸ್ ಪ್ಲಸ್ ಮೊತ್ತ ನಿಮಗೆ ಸಿಗಬಹುದು ಅಂತ ಒಂದು ಲೆಕ್ಕಾಚಾರ ಇದೆ. 28,100ರಿಂದ 50,150ಕ್ಕೆ ಬದಲಾದಲ್ಲಿ 19,433 ರೂಪಾಯಿ ಡಿ, 71,000 ರೂಪಾಯಿ ಸ್ಯಾಲರಿ. 28,800ರಿಂದ 51,400ಕ್ಕೆ 19,918 ರೂಪಾಯಿ ಡಿ, 72,000ಕ್ಕಿಂತ ಜಾಸ್ತಿ ನಿಮ್ಮ ಒಂದು ಮೊತ್ತ ಸಿಗುವ ಸಾಧ್ಯತೆ ಇದೆ. 29,600ರಿಂದ 52,650ಕ್ಕೆ 20,402 ರೂಪಾಯಿ ನಿಮ್ಮ ಒಂದು ತುಟ್ಟಿ ಭತ್ಯೆ, ಮತ್ತು 73,000ಕ್ಕಿಂತ ಅಧಿಕದ ಮೊತ್ತ ನಿಮ್ಮ ವೇತನ ಕನ್ವರ್ಟ್ ಆಗುವ ಎಲ್ಲ ಸಂಭವ ಇದೆ ವೀಕ್ಷಕರೇ. 30,400ರಿಂದ 53,900ಕ್ಕೆ 20,886 ರೂಪಾಯಿ ತುಟ್ಟಿ ಭತ್ಯೆಗೆ 73,000 ಪ್ಲಸ್ ಮೊತ್ತ ಸಿಗುವ ಎಲ್ಲ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ. 31,700ರಿಂದ 55,350ಕ್ಕೆ 21,448 ರೂಪಾಯಿ ಡಿಯರ್ನೆಸ್ ಅಲವೆನ್ಸ್ಗೆ 73,000 ಪ್ಲಸ್ ಪ್ಲಸ್ ನಿಮ್ಮ ಸಂಬಳ ಸಿಗುವುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ವೀಕ್ಷಕರೇ. 32,000ರಿಂದ 56,800ಕ್ಕೆ 22,010 ರೂಪಾಯಿ ಡಿ, 74,000 ರೂಪಾಯಿ ನಿಮ್ಮ ವೇತನ ಕೂಡ ಸಿಗಬಹುದೆಂದು ಒಂದು ಲೆಕ್ಕಾಚಾರ, ಸೂತ್ರದ ಲೆಕ್ಕಾಚಾರ ಹೇಳ್ತಾ ಇದೆ. ವೀಕ್ಷಕರೇ, ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ಸರದಿ 32,800ರಿಂದ 58,750ಕ್ಕೆ 22,500 ಚಿಲ್ಲರೆ ಮೊತ್ತ ಡಿಎ, 74,000 ಪ್ಲಸ್ ಸ್ಯಾಲ್ರಿ. 33,600ರಿಂದ 59,700ಕ್ಕೆ 23,134 ರೂಪಾಯಿ ಡಿಎ, 74,000 ಪ್ಲಸ್ ಪ್ಲಸ್ ಮೊತ್ತ ಸಿಗುವ ಸಾಧ್ಯತೆ ಇದೆ. 34,400ರಿಂದ 61,150ಕ್ಕೆ 23,696 ರೂಪಾಯಿ ಡಿಎಗೆ 75,000 ರೂಪಾಯಿ ನಿಮ್ಮ ಸ್ಯಾಲ್ರಿ ಕೂಡ ಸಿಗುವ ಸಾಧ್ಯತೆ ಇದೆ. ಅದಾದ ನಂತರ ವೀಕ್ಷಕರೇ, 35,700, 36,000, 36,800, 37,600, 38,400 ಇವೆಲ್ಲ ಮೂಲವೇತನ 6ನೇ ವೇತನ ಆಯೋಗದಲ್ಲಿ 62,000 ರೂಪಾಯಿಗೆ ಬದಲಾಗುತ್ತೆ. ಆದರೆ ಇಲ್ಲಿ 36,000ರಿಂದ ಬದಲಾದಲ್ಲಿ 16,650 ಪಿಪಿ ಡಿಕ್ಲೇರು, 36,800ಕ್ಕೆ 33,300 ರೂಪಾಯಿ ಪಿಪಿ ಡಿಕ್ಲೇರು, 37,600ಕ್ಕೆ 33,300 ರೂಪಾಯಿ ಪಿಪಿ, 38,400ಕ್ಕೆ 44,950 ರೂಪಾಯಿ ಪಿಪಿ ಡಿಕ್ಲೇರ್ ಆಗುತ್ತೆ. ತುಟ್ಟಿ ಭತ್ಯೆ 24,258 ರೂಪಾಯಿನೇ ಉಳಿಯುತ್ತೆ. ಇಲ್ಲಿ ರೆಡ್ ಕಲರ್ನಲ್ಲಿ ನಾನು ಹೈಲೈಟ್ ಮಾಡಿದ್ದೇನೆ.
ಇವೆಲ್ಲಕ್ಕೆ ಅವು ಪಿ ಪಿ ಅಮೌಂಟಿಗೆ ತಕ್ಕಂತೆ ಅವರ ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆ ಇದೆ, 75,000ಕ್ಕಿಂತ ಜಾಸ್ತಿ ಆಗುವ ಸಾಧ್ಯತೆ ಇದೆ. ವೀಕ್ಷಕರೇ, ನಾನು ಕೆಳಗಡೆ ಒಂದು ಸೂಚನೆ ಕೂಡ ನಿಮಗೆ ನೀಡಿದ್ದೇನೆ. ಮೇಲಿನ ಮಾಹಿತಿ ಅಧಿಕೃತ ಮಾಹಿತಿ ಇರುವುದಿಲ್ಲ, ಇದನ್ನು ಅಂತಿಮ ಅಂತ ಮಾಹಿತಿಗೂ ಕೂಡ ಅಲ್ಲ, ಕೇವಲ ನಿಮ್ಮ ತಿಳುವಳಿಕೆಗಾಗಿ ಮಾತ್ರ. 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ನಿಮಗೆ ಬಿಡುಗಡೆ ಮಾಡುವ ಡೇಟಾ ಅದು, ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ವೀಕ್ಷಕರೇ, ನಾನು ಕೊಟ್ಟಂತ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ, ನನ್ನ ವಿಡಿಯೋ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಇದ್ದೀನಿ. ಹೀಗೆ ವಿಡಿಯೋ ನೋಡ್ತಾ ಇರಿ, ನೋಡ್ತಾ ಇರಿ, ನೋಡ್ತಾ ಇರಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಇರಿ. ಒಳ್ಳೆ ಒಳ್ಳೆ ಮಾಹಿತಿ ಕೊಡುವ ಜವಾಬ್ದಾರಿ ನನ್ನದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ. ಧನ್ಯವಾದಗಳೊಂದಿಗೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಚಿರಋಣಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಬಾರಿಸು ಕನ್ನಡ ಡಿಂಡಿಮುವ ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.